ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಿಲ್ಲಿ ಉಳುವ ಯೋಗಿಯ ನೋಡಿಲ್ಲಿ ಉಳುವ ಯೋಗಿಯ ನೋಡಿಲ್ಲಿ. ಓಹೋ, ಏನ್ ಸುಬ್ಬಣ್ಣ, ಎಲ್ಲಿ ಹೋಗಿದ್ರಿ? ಅಜ್ಜ ಮೊಮ್ಮಗ ಬೆಳಗ್ಗಿಂದ ಕಾಣಕ್ ಸಿಗ್ಲಿಲ್ಲ. ಒಂದ್ ಜೋಡಿ ಎತ್ತು ನೋಡಕ್ ಹೋಗಿದ್ವಪ್ಪ, ಬೇಸಾಯ ಮಾಡ್ಬೇಕಲ್ಲ. ಮನೇಲಿ ಒಂದ್ ಜೋಡಿ ಎತ್ತಿದ್ರೆ ನಮಗ್ ಬೇಕಾದಂಗ್ ಗೆದ್ದೆ ಕೆಲಸ ಮಾಡ್ಕೋಬೋದಲ್ವಾ? ಹ್ಮ್, ಅವು ಹೊಟ್ಟೆಗೂ ಹಾಕ್ಬೇಕಲ್ವ ಸುಬ್ಬಣ್ಣ, ಬರೀ ಊಡ್ಸ್ಕೊಂಡ್ರೆ ಸತ್ ಹೋಗಲ್ವಾ? ಸಾಕಿದ್ರ ಆಯ್ತು ಬಿಡು, ಹುಲ್ಲಿಗೇನ್ ಬರ್ಗಾಲ ನಮ್ಮ ಊರಲ್ಲಿ. ಏನ್ರಿ, ಎತ್ತುಗಳಿಗೆ ತಿನ್ನೋಕೆ ಏನು ಹಾಕದೆ ಹಾಗೆ ಹೂಡಕ್ ಹೋಗ್ತಿದ್ದೀರಲ್ಲ. ಪಾಪ ಅವ್ನ ನಿನ್ನೆ ತಂದು ಕಟ್ಟದವರು ಏನು ತಿನ್ನೋಕ್ ಕೊಡ್ಲಿಲ್ಲ. ಅವ್ ಕೂಡೋ ಕಾಲಕ್ಕೆ ಶಕ್ತಿ ಬೇಡ್ವೇನ್ರಿ? ಬೇಗ ಬೇಗ ನಾವ್ ಹ್ಯಾಂಗ್ ಹೋಗೋದಪ್ಪ? ಏನು ತಿನ್ನಕ್ ಹಾಕದೆ ನಮ್ಗ್ ಶಕ್ತಿ ಹ್ಯಾಂಗ್ ಬರುತ್ತೆ? ಹೂಡೋಕೆ ಕಾಲಕ್ ಶಕ್ತಿ ಬೇಡ್ವೇನಪ್ಪ. ನಮ್ ಕಾಲ್ ಗಟ್ಟಿ ಇದ್ರೆ ನಿನ್ ಹೊಲ ಮೆದುವಾಗೋದು ಅಲ್ವೇನಪ್ಪ? ಏನೋ ನನ್ ಭ್ರಮೆ, ಹೋಗಿ ಬೇಗ ಬೇಗ ಕಾಲಿತ್ತಿ. ಬೇಗ ಬೇಗ ಈ ಗದ್ದೆ ಹೂಡ್ಬಿಟ್ಟು ನಿಮಗ್ ತಿನ್ನಕ್ ಹಾಕ್ತೀನಿ, ನಡೀರಿ. ಅಯ್ಯೋ, ಯಾಕಪ್ಪ ಹೊಡಿತೀಯ? ಹಿಂಗ್ ಎಳ್ದು ಹೊಡೆದು ಮಾಡ್ತಿರಲ್ಲ, ನಮಗ್ ನೋವಾಗಲ್ವಾ? ನಮಗೂ ಜೀವ ಇದೆ, ನೋವಾಗತ್ತೆ, ಕಷ್ಟ ಆಗತ್ತಪ್ಪ. ಅಯ್ಯೋ, ನಾನೇ ಮಾತಾಡ್ತಿದ್ದೀನಿ. ಹೆದ್ರಬೇಡ, ನಾನೇನು ಮಾಡಲ್ಲ ನಿನ್ಗೆ. ನಾನು ದೈವಶಕ್ತಿ ಇರೋ ಎತ್ತು. ನೀವು ಮನುಷ್ಯರು ಪ್ರತಿಯೊಂದನ್ನು ನಿಮ್ಮ ಸ್ವಾರ್ಥಕ್ಕಾಗೆ ಬಳಸ್ಕೋತೀರಲ್ಲ, ನಿಮ್ ಕೆಲಸ ಮುಗಿದ್ಮೇಲೆ ಯಾವುದಕ್ಕೂ ಬೆಲೆ ಕೊಡಲ್ಲ ನೀವು. ಮೂಕ ಪ್ರಾಣಿ ಅಂತ ನಮ್ಗೆ ಎಷ್ಟು ಕಷ್ಟ ಕೊಡ್ತೀರಾ? ನಿಮ್ ಕೆಲ್ಸಕ್ ಬೇಕು ನಾವು, ಆದ್ರೆ ತಿನ್ನೋಕ್ ಕೊಡದೆ ಕೆಲ್ಸ ಮಾಡಿಸ್ಕೋತೀರಾ ನಮ್ ಹತ್ರ? ತಪ್ಪಲ್ವೇನಪ್ಪ? ಅಯ್ಯಯ್ಯೋ, ತಪ್ಪಾಯ್ತು ತಪ್ಪಾಯ್ತು. ನೀನು ದೈವ ಶಕ್ತಿ ಇರೋ ಎತ್ತ, ಇಲ್ಲಿಗೆ ಯಾಕೆ ಬಂದೆ? ನಾನೇನು ಗೋವುಗಳ ಮೇಲೆ ಅತ್ಯಾಚಾರ ಮಾಡ್ಲಿಲ್ವಲ್ಲ. ಕೆಲಸ ಮುಗಿದು ಮನೆಗೆ ಹೋದ ಕೂಡಲೇ ಹೊಟ್ಟೆ ತುಂಬಾ ತಿನ್ನೋಕ್ ಹಾಕ್ತೀನಿ. ಅದೇನೋ ಸರಿ, ಆದ್ರೆ ಕೇಳಿಗ ನನ್ನ ಮಾತನ್ನ. ನೀನು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀಯೋ ಅಷ್ಟೇ ಚೆನ್ನಾಗಿ ನೀನು ಈ ಗದ್ದೆಲಿ ಚಿನ್ನದ ಬೆಳೆ ಬರುತ್ತೆ. ಹ್ಞೂ, ನಾವು ಎಷ್ಟೇ ಕಮ್ಮಿ ಕೆಲಸ ಮಾಡಲಿ ನೀ ನಮಗ್ ಹೊಡಿಬಾರ್ದು. ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ತಾಳ್ಮೆನ ಪರೀಕ್ಷೆ ಮಾಡ್ತೀನಿ. ಹ್ಞೂ, ಹಿಂಗೆ ಒಂದು ತಿಂಗಳ ನಂತರ ನೀ ಬಿತ್ತೋ ಬೀಜಕ್ಕೆ ಚಿನ್ನದ ಫಲ ಕೊಡ್ತೀನಿ, ಚಿನ್ನದ ಅಕ್ಕಿ ಬರುತ್ತೆ. ಹ್ಞೂ,
ಆದ್ರೆ ನೀ ಇದನ್ನೆಲ್ಲ ಇಬ್ಬರನ್ ಬಿಟ್ಟು ಮೂರನೇವ್ರ ಕಿವಿಗೆ ಬಿದ್ರೆ ಈ ಎಲ್ಲ ಲಾಭ ಕಳ್ಕೊಂಡು ಗಳಿಸಿದ ಎಲ್ಲ ಚಿನ್ನದ ಬೆಳೆ ಬೂದಿ ಆಗ್ಬಿಡುತ್ತೆ, ನೆನ್ಪಿರ್ಲಿ. ಚೆನ್ನಾಗಿ ಹುರುಕ್ತೀನಿ, ಬಿಸಿ ಬಿಸಿ ಗಂಜಿ ವ್ಯವಸ್ಥೆ ಮಾಡ್ತೀನಿ, ತಿಂದು ರೆಸ್ಟ್ ತಗೊಳ್ಳಿ. ಅಪ್ಪ ನನ್ನಪ್ಪ, ಈ ಪೂಜೆನೆಲ್ಲ ಸ್ವೀಕರಿಸ್ಕೊಂಡು ಒಳ್ಳೆ ಚಿನ್ನದ ಬೆಳೆ ಬರ್ಸ್ಕೊಟ್ಟು ನನ್ನ ಮಾಲಾ ಮಾಲ್ ಮಾಡ್ಬಿಡು ಗೋದೇವ್ರೇ. ಏನ್ರಿ ಏನ್ ಮಾಡ್ತಿದ್ದೀರಾ? ಒಂದು ತಿಂಗಳು ಕಳಿತು, ನಿಮ್ದು ಹುಂಟಿ ಇನ್ನು ಮುಗಿಲಿಲ್ವೇನ್ರಿ? ಎಲ್ಲರ ಮನೇಲಿ ಬೀಜ ಬಿತ್ತಿ ಸಸಿ ನೆಟ್ಟು ಸಸಿ ಎಷ್ಟು ಮೇಲ್ ಬಂತು, ನೀವೇನ್ರಿ ಮಾಡ್ತಿದ್ದೀರಾ? ಯಾವಾಗಲ್ರಿ ನೀವು ಬೀಜ ಬಿತ್ತೋದು, ನಾಟಿ ಮಾಡೋದು? ನೋಡಿದವ್ರು ನಗ್ತಿದ್ದಾರೆ. ಬೆಳಿಗ್ಗೆ ಸಂಜೆ ಎತ್ತಿ ಪೂಜೆ ಮಾಡ್ತಿದ್ರೆ ಅಲ್ಲಿ ಗದ್ದೆಯಲ್ಲಿ ಬೆಳೆ ಬೆಳೆಯುತ್ತೇನ್ರಿ. ಸುಬಿ, ನಿನಗೇನು ಗೊತ್ತಿಲ್ಲ, ನನ್ನ ಎತ್ತಿನ ಬಗ್ಗೆ ಮಾತಾಡ್ಬೇಡ, ಇದು ನಮ್ಮ ದೇವರು ಕಣೆ, ದೇವರು. ಇದ್ರ ಪೂಜೆ ಮಾಡಿದ್ರೆ ಈಶ್ವರ ಪ್ರಸನ್ನ ಆಗಿ ವರ ಕೊಟ್ಬಿಡ್ತಾನೆ ಕಣೆ ಸುಬಿ. ತಾತಂಗೆ, ಯಾಕೆ ಇತ್ತೀಚೆಗೆ ತಾತ ಈ ಎತ್ತುಗಳನ್ನ ಇಷ್ಟು ಆಸೆ ಮಾಡ್ತಿದ್ದಾರೆ? ಏನೋಪ್ಪ ನನಗ್ ಗೊತ್ತಾಗ್ತಿಲ್ಲ. ಮೊದಲು ತಿನ್ನೋಕ್ ಹಾಕ್ರೆ ಕೆಲ್ಸ ಮಾಡಿಸ್ಕೊಳ್ತಿದ್ರು, ಈಗ ತಿನ್ಸ್ತಾರೆ ಕೆಲ್ಸನೇ ಮಾಡಿಸ್ಕೊಳ್ಳಲ್ಲ. ಏನಾಗಿದೆಯೋ ಇವರಿಗೆ. ಗೋದೇವ್ರೆ, ಇವತ್ತು 30ನೇ ದಿನ, ಬೀಜ ಬಿತ್ತಿದ್ದೀನಿ. ನೀ ಹೇಳ್ದಂಗೆ ನಾಳೆ ಚಿನ್ನ ಬೆಳೆಯುತ್ತಾ ನೋಡ್ತೀನಿ. ಬೆಳಗಾಗ್ಬಿಡ್ತು, ಬೇಗ ಗದ್ದೆ ನೋಡ್ಕೊಬಿಡ್ತೀನಿ. ತಪ್ಪಿಟ್ಟೆ,
ಕೊಟ್ಟ ಮಾತು ಉಳಿಸ್ಕೊಳ್ಳಿಲ್ಲ ಸುಬ್ಬ. ಯಾರಿಗೂ ಹೇಳ್ಬೇಡ ಅಂದಿದ್ದನ್ನ ನೀ ನಿನ್ನ ಹೆಂಡತಿಗೆ ಹೇಳ್ದೆ, ಅವಳು ಎಲ್ಲರಿಗೂ ಹೇಳಿದ್ಲು. ನಿನ್ನ ಜೊತೆ ಈ ಭಾಗ್ಯ ಇಷ್ಟೇ ದಿನಕ್ಕೆ ನಾನು ಹೋಗ್ತಿದ್ದೀನಿ. ನನ್ನ ಮಾತಿಗೆ ಆಸೆ ಪಡದೆ ನೀನು ಗೆದ್ದೆಲ್ಲಿ ಬೆವರು ಸುರಿಸಿ ದುಡ್ದಿದ್ದಿದ್ರೆ ನಿನ್ನ ಬೆವರಿಗೆ ಗದ್ದೆಲ್ಲಿ ಚಿನ್ನದಂತ ಬೆಳೆ ಬರ್ತಿತ್ತು. ಈಗ ಎಲ್ಲ ಕಳ್ಕೊಂಡೆ. ಯಾರಿಗೂ ಹೇಳಿಲ್ಲ ಕಣ್ರಿ. ಅಪ್ಪ,